ಸ್ಥಿತಿ ಹೇಗಿದೆ ಅಪ್ಪ? ಏನಮ್ಮ ಯಾಕಪ್ಪ ಹಾಗೆ ಹೇಳ್ತಾ ಇದ್ದೀರಿ? ರಾಮನಲ್ಲಿ ನಾನು ರಾಮ್ಪುರಕ್ಕೆ ಹೋಗಿದ್ದೆ, ಮನೆಗೆ ಬೆಂಕಿ ಬಿದ್ದು ಸಂಪೂರ್ಣವಾಗಿ ಕುರಿದು ಬೂದಿ ಆಗೋಯ್ತು. ಹಾಗಾದ್ರೆ ಗತಿ? ಊರವ್ರ ಹಣಕಾಸು ನಮ್ ಬಟ್ಟೆ ಬರೆ ಎಲ್ಲ ಭಸ್ಮವಾಗೋಯ್ತಪ್ಪ. ಪರಿಸ್ಥಿತಿ ಹೀಗಿರುವಾಗ ನಿನ್ನ ಪಾಡಿ ನೀನ್ ಬಂದ್ಬಿಟ್ಟಿಯ, ಚೆನ್ನಾಗಿದೆ. ಪ್ರಾಯದ ಹುಡುಗಿ ಗಂಡನ ಈ ಸ್ಥಿತಿಲಿ ಬಿಟ್ಟು ಒಬ್ಬಳೇ ಬಂದು ಅಂತ ಊಜನ ಆಡ್ಕೊಳ್ದಿನಲ್ಲಮ್ಮ. ನೀವೇನ್ ಮಾಡ್ತೀರಾ ಏನ್ ಮಾಡ್ತೀರಾ, ನೀವು ಆಡಿಸಿ ಆಟ ನೋಡಿದವ್ರು ಏನ್ ತಿಳ್ಕೊತಾರೆ ಏನ್ ಆಡ್ಕೋತಾರೆ, ನಮ್ಮ ಪರಿಜ್ಞಾನ ಬೇಡ. ಯಾರು ಎಲ್ಲಗಾರ ಹಾಳಾಗೋಗಿ ನಾನು ಹಾಳು ಬಡ್ಕೊಂಡು ಎಲ್ಲಾರು ದೇಶಾಂತರ ಹೊರಟು ಹೋಗ್ತೀನಿ. ಜಟ್ನವ್ರೆ, ನೀವು ದೇಶಾಂತರ ಹೋಗುವಂತ ಪರಿಸ್ಥಿತಿ ಏನು ಬಂದಿಲ್ಲ. ರಾಮ ತನ್ನ ಹೆಂಡತಿನ ತವರು ಮನೆ ಕಳಿಸುವ ಭಾರ ನನ್ನ ಹೆಗಲ ಮೇಲೆ ಹಾಕ್ತಾರೆ. ನಿಮ್ ಮಗಳನ್ನ ಜೋಪಾನವಾಗ್ತಾನೆ ತಲುಪಿಸಿದೀನಿ. ನೀವು ನೆನೆಸ್ತಾ ಯಾವ ಅಚಾತುರ್ಯವು ನಡೆದಿಲ್ಲ. ನಾನು ಬರ್ತೀನಿ, ನನ್ನ ಕೆಲಸ ಇದೆ. ಸೀತ, ನಾನು ಬರ್ತೀನಿ. ನನಗೂ ಮಾನ ಮರ್ಯಾದೆ ಆತ್ಮಾಭಿಮಾನ ಇದೆ. ನಿನ್ನ ಗಂಡನ ಕಾಗದ ಬರೆದ್ಬಿಡು, ಸುರಕ್ಷಿತವಾಗಿ ಬಂದು ತಲುಪದೆ ಅಂತ. ನಿಸೂರು ನೋಡು, ನಿಸೂರು ಅಯೋಗ್ಯ ಅಂತ ಕೊಂಡು ಬಂದು. ಸೀತ, ಅವನಿಗಂತೂ ಬುದ್ಧಿ ಇಲ್ಲ, ನಿನಗಾದ್ರೂ ವಿವೇಕ ಬೇಡವೆ. ನಮ್ಮ ಸತ್ಯವಾಗಿ ಹೇಳು, ಮನೆಗೆ ಬೆಂಕಿ ಬಿದ್ದ ನಿಜವೇ ನಮ್ಮ? ಇದೇನಪ್ಪ ನೀವು ಹೇಗೆ ಕೇಳ್ತಾ ಇದ್ದೀರಾ? ನಾನೇನ್ ಸುಳ್ಳು ಹೇಳ್ತೇನೆ? ತಮ್ಮ ದುಸ್ಥಿತಿಗಿಂತ ನಿಮ್ಮ ದೇಹ ಸ್ಥಿತಿ ಕಳವಳಪಟ್ಟು ಅವರೇ ನನ್ನ ಒತ್ತಾಯ ಮಾಡಿ ಕಳಿಸ್ಕೊಟ್ರಪ್ಪ. ಸೀತಾ, ಸೀತಾ, ಅಪ್ಪ ಸೀತಾ, ಕ್ಷೇಮ ಕ್ಷೇಮ. ನೋಡಿ, ನಮ್ ರಾಮ ಹುಷಾರಿಲ್ಲ, ಅದಕ್ಕೆ ಬಂಡೆ ದೇವ್ರಿಗೆ ಅರ್ಕೆ ಒಪ್ಪಿಸೋಣ ಅಂತ ಬಂದೆ. ತಗಡೆ ಹಣ್ಣು ಕಾಯಿ ಅಭಿಷೇಕವೋ ಅರ್ಚನೆಯೋ? ಅಭಿಷೇಕನೇ ಮಾಡಿಬಿಡಿ, ಕೊಡಿ 2 ರೂಪಾಯಿ. 2 ರೂಪಾಯ ಈಗ ನೋಡಿ, ತಗೊಳ್ಳಿ, ದಕ್ಷಿಣ ಕೊಡೋದ್ರೊಳಗೆ ತಗೊಂಡ್ಬಿಡಿ. ಹಾಗೂ ಚೆನ್ನಾಗಿ ಪೂಜೆ ಮಾಡಬೇಕು, ಬಹಳ ಸಂತೋಷ ಮಾಡ್ತೀವಿ. ದೇವ್ರ ನೋಡ್ತೇನೆ, ನೋಡೆ ದೇವ್ರನ್ನ ಕಮಕ್ಕಿ ಮಕ್ಕನದು ಹ್ಯಾಕ್ ಸ್ನಾನ ಮಾಡಿಸ್ಕೊತಾ ಇದ್ದಾನೆ. ಅದಕ್ಕೆ ದೇವ್ರು ಅಂತ ಪೂಜೆ ಮಾಡೋದು. ನೀವು ಇದ್ದೀರಲ್ಲ, ಸ್ವಲ್ಪ ಎಣ್ಣೆ ಹಾಕಿದ್ರೆ ಸಾಕು, ಎಳೆ ಮಕ್ಕಳಾಡ್ದಾಗ ಆಡ್ತೀರಿ. ಮುಖ ನೋಡಿದ್ರೆ ಬಿಸಿನೀರು ಎರ್ಸೋಣ ಅಂತ ಆಗುತ್ತೆ. ಏನ್ರಿ ಅದು, ಮುಖ ನೋಡ್ತಾ ಇದ್ದೀರಿ? ಇಲ್ಲ, ದೇವ್ರು ನೋಡ್ತೀನಿ. ಡಾಕ್ಟ್ರೆ, ಈ ಔಷಧಿ ಹ್ಯಾಕ್ ತಗೋಬೇಕು ಹೇಳಿ? ದಿವಸ 3 ಸಲ ಪಿಲ್ಸ್ ಮೆಡಿಸಿನ್ ತಗೋಬೇಕು. ಮಲ್ಲವ್ವ ಅವ್ರೆ, ಡಾಕ್ಟ್ರ್ ಹೇಳಿದ ವಚಿ ಜಪ್ತಿ ಇಟ್ಕೊಂಡಿದ್ರೆ ಒಳ್ಳೇದವ್ವ. ನಮ್ಮ ಇಮಾಮ್ ಸಾಹೇಬ್ರಿಗೆ ನಾ ತುಂಬಾ ತೊಂದರೆ ಕೊಡ್ತಾ ಇದ್ದೀನಿ ಡಾಕ್ಟರ್. ನೀ ಸುಮ್ ಕಿರ್ ಮಗ, ಯಾಕೆ ಮಾತಾಡಿಗೆ? ಡಾಕ್ಟ್ರೆ, ನೀವಾರ ವಸಿ ಬುದ್ಧಿ ಹೇಳ್ಕೊಡ್ತಾ, ಒಂದ್ಗ ಆಹಾರನೆ ತಗೊಳಕಿಲ್ಲ, ಯಾವಾಗ ನೋಡಿ ಯೋಚನೆ 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 ಮುಳುಗ ಹೋಗ್ತಾನೆ. ನೋ ನೋ ಶ್ರವಣ, ಊಟ ತಿಂಡಿ ರೆಸ್ಟ್ ಇಂಪಾರ್ಟೆಂಟ್, ಹುಷಾರಾಗಿ ನೋಡ್ಕೊಳ್ಳಿ, ಇಲ್ದಿದ್ರೆ ಕೇಸ್ ಕಾಂಪ್ಲಿಕೇಟೆಡ್ ಆಗ್ಬಿಡುತ್ತೆ. ಇನ್ನ ನಾನು ಬರ್ಲೆ? ಥ್ಯಾಂಕ್ ಯು ಡಾಕ್ಟರ್. ರಾಮು, ಮಲ್ಲಿ ಬಿಸಿಯಾಗಿ ಹಾಲು ಕಾಸು ಮಡ್ಗವಳೆ, ಅದನ್ನು ಕುಡಿದು ಬಿಟ್ಟು ಮಲಗಿ. ಡಾಕ್ಟರ್ ಸಾಹೇಬ್, ರಾಮಪ್ಪ ಅವನ್ ಮಾಡಿದ ಉಪಕಾರದಿಂದ ನಮ್ಮ ಹಳ್ಳಿ ಬಹಳ ಬಡ್ಕಾಯಿಸೈತೆ. ಒಂದೊಂದ್ ಮನೆಗೂ ರೇಡಿಯೋ ಸೆಟ್ ಮಾಡ್ಕವ್ರೆ. ಇಡೀ ನಮ್ಮ ಈ ದಿಸ್ತೇ ಕಟ್ಟೆ ನಮ್ಮ ಗ್ರಾಮ ಮಾದರಿ ಗ್ರಾಮ ಅಂತ ಅನ್ಸ್ಕೊಂಡೈತೆ. ಇಂಥ ಒಳ್ಳೆ ಟೈಮ್ ನಾಗಿ ರಾಮಪ್ಪನ ಮನೆ ಮಠ ಎಲ್ಲ ಸುಟ್ಟು ಬೋದಿ ಆಗೋಗೈತೆ. ಅದೇ ಫಿಕೀರ್ ಡಾಕ್ಟ್ರೇ, ಅದೇ ಫಿಕೀರ್. ಅವ್ರನ್ನ ಮೊದಲು ಇಲ್ಲಿಂದ ಹೊರಡಿಸಿ ಯಾವ್ದಾದ್ರೂ ಒಂದು ಆರೋಗ್ಯವಾದ ಸ್ಥಳದಲ್ಲಿ ಒಂದೆರಡು ತಿಂಗಳು ರೆಸ್ಟ್ ತಗೊಂಡ್ರೆ ಮುಂದೆ ಅವ್ರಿಗೆ ಬಹಳ ಒಳ್ಳೆ. ಅವ್ರ ಮೈಯಲ್ಲಿ ಸ್ವಲ್ಪ ನಿಶಕ್ತಿ ಕಾಣ್ತಾ ಇದೆ, ನಾನು ಟಾನಿಕ್ ಬರ್ಕೊಡ್ತೀನಿ, ಅದನ್ನು ತರಿಸ್ಕೊಡಿ. ಆದ್ರೆ ಮೊದಲು ಅವ್ರನ್ನ ಇಲ್ಲಿಂದ ಹೊರಡಿಸೋದಕ್ಕೆ ಏರ್ಪಾಡು ಮಾಡಿ. ಡಿಲೇ ಮಾಡಬೇಡಿ.
ಬರಲೆ. ಇಲ್ಲಿ ನೋಡಿ, ಶೆಡ್ಡರ ಆರಂಭ ಗೊಬ್ಬರದಲ್ಲಿ ಅಚ್ಚುಕಟ್ಟು ಅಂದ ಹಾಗೆ ನಮ್ಮೂರು ನಮ್ಮೂರು ಅಚ್ಚುಕಟ್ಟಾಗಬೇಕಾದ್ರೆ ರಾಮಪ್ಪನಂತವರಿಂದ ಸಹಾಯ ಆಗ್ಲೇಬೇಕು. ಈಗ ರಾಮಪ್ಪನ ಒದಿರೋ ಕಷ್ಟ ನಿಭಾಯಿಸೋದಕ್ಕೆ ದೇವರು ನನ್ನ ಚೈತನ್ಯ ಕೊಟ್ಟವನೆ, ಚೈತನ್ಯ ಕೊಟ್ಟವನೆ. ಇದರಲ್ಲಿ ಇಮಾಮ್ ನಿನ್ನ ಅಭಿಪ್ರಾಯ? ರಾಮಪ್ಪ ಶಹರ್ನಾಗಿ ಸರ್ಕಾರಿ ನೌಕರಿಗೆ ಸೇರ್ಕೊಂಡು ಸಾವಿರಾರು ರೂಪಾಯಿ ಸಂಪಾದನೆ ಮಾಡಿ ಅಚ್ಚುಕಟ್ಟಾಗಿ ಇರೋಕೆ ಆಗ್ತಾ ಇರ್ಲಿಲ್ಲ. ಹೌದು ಹೌದು, ಅದನ್ನೆಲ್ಲ ಬಿಟ್ಟು ಬಿಟ್ಟು ನಮ್ಮ ಹಳ್ಳಿಗೆ ಸೇರ್ಕೊಂಡಿದ್ದು ನಮ್ಮನ್ನ ಅಚ್ಚುಕಟ್ಟಾಗಿಡೋಕೆ, ನಮ್ಗೆ ಸಹಾಯ ಮಾಡೋಕೆ. ಇಂಥ ಮನಸ್ಸನಿಗೆ ಕಷ್ಟ ಬಂದಿರುವಾಗ ನಿಯತ್ ಮನಸ್ಸಾಗೆ ಮಡ್ಕೊಂಡು ಆತನಿಗೆ ಸಹಾಯ ಮಾಡಬೇಕಾದ್ದು ನಮ್ದು ಕರ್ತವ್ಯ ಆಯ್ತು. ಏನು ಫಲಾಕ್ಷಪ? ರಾಮಪ್ಪನವ್ರ ವಿಚಾರದಲ್ಲಿ ಏನ್ ಬೇಕಾದ್ರೂ ಸೇವೆ ಮಾಡಕ್ ಸಲ ಸಿದ್ಧವಾಗಿದ್ದೀವಿ ನಾವು. ಬುದ್ಧಿ ನಾವೆಲ್ಲ ಸೇರ್ಕೊಂಡು ತಲಾಗ ಒಂದೊಂದು ರೂಪಾಯಿ ಹನುಮಂತರಾಯನ ಗುಡಿ ಕಟ್ಸ್ತಿಲ್ವಾ? ಅದೇ ಅವನು ಹೇಳೋದು. ನಾವ್ ಚಂದ ನಾವೆಲ್ಲ ಚಂದ ಕೊಟ್ಟಿಲ್ವ ಸಾಹೇಬ್ರೆ? ಹಂಗೆ ರಾಮಪ್ಪಂಗೂ ತಗೊಳ್ಳಿ ನಮ್ ಚಂದವ. ರಾಮಪ್ಪ, ನಮ್ಮ ಹಳ್ಳಿ ಜನಗಳು ನಿಮ್ಮೇಲೆ ವಿಶ್ವಾಸ ಮಡಗಿ ಕೊಟ್ಟಿರೋ ಕಾಣಿಕೆನ ಪಟೇಲ್ರ ಕೈ ಕೊಟ್ಟಿವಿನಿ. 2600 ರೂಪಾಯಿ ಐತೆ. ಇದನ್ನ ತಗೊಂಡು ಹೋಗಿ ನಿಮ್ಮ ಆರೋಗ್ಯ ನೆಟ್ಟಿಗೆ ಮಾಡ್ಕೊಂಡು ಬನ್ನಿ. ನೀವು ಬರೋದ್ರ ಒಳಗೆ ನಿಮ್ಗೆ ಹೊಸದಾಗಿ ಮನೆ ಕಟ್ಟಿಸಿ ಮಡಗಿರ್ತೀನಿ. ದೇವರ ಹೆಸರ ಮ್ಯಾಗೆ ಸಂತೋಷದಿಂದ ನೀವು ಹೊಸದಾಗಿ ಸಂಸಾರ ಮಾಡ್ಕೊಂಡಿರಿ ರಾಮಪ್ಪ. ಮಾಡಿ ಮಾಡಿ, ಏನೇನ್ ಬೇಕೋ ಎಲ್ಲ ಮಾಡಿ. ನಾ ನಿಮ್ಗೆಲ್ಲ ಸಹಾಯ ಮಾಡೋ ಸ್ಥಿತಿ ಇಲ್ಲದೆ ಹೋದ್ರು ತೊಂದರೆ ಕೊಡಕ್ಕೂ ಇದ್ದೀನಲ್ಲ. ದೂಸರ ಮಾತ ಬಡಂಗಡು, ಇಮಾಮು ಹೆಂಗ್ ಹೇಳ್ತಾನೆ ಹಂಗ್ ಕೇಳ್ಬೇಕು. ಇಮಾಮು ತಾಲೂಕು ಆಫೀಸ್ ತಾವ ಯಾರನ್ನ ಕಳ್ಸಿ ಒಂದ್ ಟ್ಯಾಕ್ಸಿ ತಗೊಂಬಾನು. ಅಚ್ಛಾ, ಮಲ್ಲಿನ್ ಕರ್ಕೊಂಡು ನಮ್ ರಾಮಪ್ಪನ ಸೀತಮ್ಮನ್ ಮನೆ ಆಗ್ಬಿಟ್ಟು ಬರ್ತೀವಿ. ಹೆಂಗ ಅಲ್ಲ ಮೋರ್ ಅಪ್ಡೇಟ್ಸ್ ಲೈಕ್ ಕಮೆಂಟ್ ಸಬ್ಸ್ಕ್ರೈಬ್ ಟು ಅವರ್ ಚಾನೆಲ್.